ಸಮಾಜದಲ್ಲಿ ಸಾವಿರ ತಪ್ಪುಗಳಿಗೆ ಸಾವಿರ ಶಿಕ್ಷೆಗಳಿವೆ, ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದೆಂಬ ಕಾನೂನು ಚೌಕಟ್ಟಿನಲ್ಲಿ ನಾವು ಬದುಕ್ತಿದ್ದೇವೆ. ಆದರೆ ಯಾರೋ ಮಾಡಿರೋ ತಪ್ಪಿಗೆ ನನಗ್ಯಾಕೆ ಈ ಶಿಕ್ಷೆ? ನಾನು HIV ಸೋಂಕಿತಳಾಗಿ ಸಮಾಜದ ಚುಚ್ಚು ಮಾತುಗಳಿಂದ ಈ ಬದುಕು ಬೇಕಾ ಎಂಬ ಪ್ರಶ್ನೆ ನನ್ನದು. ನಾನು ಬದುಕಬೇಕಾದ ಸಮಾಜವೇ ನನ್ನ ದೂರ ತಳ್ಳುವಾಗ ನಾನು ಬದುಕಬೇಕಾ? HIV ಅನ್ನೋದು ಕೇವಲ ಸಾವಿಗೆ ಮಾತ್ರ ಸೀಮಿತವಲ್ಲ, ಅಂತಹ ಸಾವನ್ನು ಗೆದ್ದು ಬಂದಂತಹ ಸಾಧಕಿ ನಮ್ಮ ಕಣ್ಮಂದಿದ್ದಾರೆ, ಬನ್ನಿ ಮಾತನಾಡಿಸೋಣ. ಎಲ್ಲಿಗೂ ನಮಸ್ಕಾರ. ನಾನು ಕೂಡ HIV ಸೋಂಕಿತಳಾಗಿದ್ದೆ, ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದೆ. ಅಂಥ ಸಂದರ್ಭದಲ್ಲಿ ನಾನು ಒಂದು ನಿಮಿಷ ಕೂತು ಯೋಚನೆ ಮಾಡಿದಾಗ ನನಗನ್ಸಿದ್ದಿಷ್ಟೇ, ನಾನು ಸತ್ತರೆ ಬಹುಶಃ ನಾನು ಮಾತ್ರ ಸಾಯ್ತೀನಿ, ಈ ಸಮಸ್ಯೆ ಅನ್ನೋದು ಸಾಯೋದಿಲ್ಲ, ಅದಕ್ಕೋಸ್ಕರ ಈ ಸಮಸ್ಯೆ ವಿರುದ್ಧ ಹೋರಾಡಿ ಸಾಯೋ ಮುನ್ನ ಸಾಧಿಸಿ ಸಾಯೋಣ ಎನ್ನುವ ಒಂದು ಮನಸ್ಥಿತಿಯಿಂದ ದೃಢ ನಿರ್ಧಾರವನ್ನು ತಗೊಂಡು ಇಂದು ನಾನು ಈ HIV ವಿರುದ್ಧ ಜನಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಡೆಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನ ತಗೊಂಡು ಬಂದಿದೆ. HIV ಸೋಂಕಿತರಿಗೆ ಅಂತಲೇ ಉಚಿತ ಪರೀಕ್ಷೆ ಮತ್ತು ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ನಮ್ಮ ಸರ್ಕಾರ ನೀಡ್ತಾ ಇದೆ. ಸೊ ಇದನ್ನೆಲ್ಲ ಬಳಸ್ಕೊಂಡು ನಮ್ಮ ಜನರಲ್ಲಿ HIV ಸೋಂಕಿತರಿಗೆ ಅರಿವು ಮತ್ತು ಇದ್ದಾಗ ಈ ಒಂದು ಕಾಯಿಲೆ ಅನ್ನೋದು ಸಮಸ್ಯೆನೇ ಅಲ್ಲ, ಆದಷ್ಟು ಬೇಗ ಪರಿಹಾರವನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಅದ್ರ ಜೊತೆಗೆ ನಮ್ಮ ಸರ್ಕಾರ ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಳ್ಳುತ್ತೆ, ಯಾರು ಎಂಜರಿಕೆ ಪಡುವ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಎಲ್ಲರೂ ಕೂಡ ಯಾರಿಗೆ ಗುಣಲಕ್ಷಣಗಳು ಕಂಡು ಬರುತ್ತೆ ಅವರು ಪರೀಕ್ಷೆಗೆ ಒಳಪಟ್ಟು ನಿರ್ಭಯರಾಗಿರಿ ಅಂತ ಹೇಳ್ತೀನಿ. ಧನ್ಯವಾದಗಳು.